ಮುಂದಿನ ಕ್ಷೇತ್ರ ಮೈಸೂರು, ಪ್ರತಾಪ್ ಸಿಂಹ ಸಂಸದರು. ಆದರೆ ಮೈತ್ರಿಯಿಂದ ಸಾರಾ ಮಹೇಶ್ ಹೆಸರು, ಯದುವೀರ್ ಒಡೆಯರ್ ಹೆಸರು, ಸಿ ಎಚ್ ವಿಜಯಶಂಕರ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಇಂದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಮತ್ತು ಸುಶ್ರುತ್ ಗೌಡ. ಯಾಕೆಂದ್ರೆ ಅವರು ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿ ಮುಂದುವರಿಬೇಕು ಅಂತ ಹೆಚ್ಚು ಸಂಸದರು ಗೆಲ್ಲಬೇಕು, ಗೆದ್ರೆ ಮುಂದುವರಿತಾರೆ ಅಂತ ಯತೀಂದ್ರ ಹೇಳಿದ್ರು. ಹೌದು, ಹಾಗಾಗಿ ಇಷ್ಟೆಲ್ಲ ಹೇಳಿದಂತ ಯತೀಂದ್ರ ಅವರ ಅಕಾಡಕ್ಕೆ ನಿಲ್ಲಬೇಕು ಅಂತ ಡಿ ಕೆ ಶಿವಕುಮಾರ್ ಟೀಮ್ನ ಬಯಕೆ. ಹಾಗಾಗಿ ಮೈಸೂರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಯತೀಂದ್ರ ಸ್ಪರ್ಧೆ ಮಾಡಬಹುದು. ಆದ್ರೆ ಸಿದ್ದರಾಮಯ್ಯನವ್ರಿಗೆ ಆತಂಕ ಹೆಚ್ಚು ಕಡಿಮೆ ಆದ್ರೆ ಈ ಚಾಮುಂಡೇಶ್ವರಿ ಜನ ನನ್ನನ್ನೇ ಮಕಾಡೆ ಮಲಗಿಸ್ಬಿಟ್ರು. ಜೆ ಡಿ ಎಸ್ ಅವ್ರ ಜೊತೆ ಬಿಜೆಪಿ ಒಳ ಒಪ್ಪಂದ ಮಾಡ್ಕೊಂಡು ಇವತ್ತು ಅಫಿಷಿಯಲೇ ಒಪ್ಪಂದ ಮಾಡ್ಕೊಂಡವ್ರೆ ನಮ್ಮನ್ನು ಬಿಟ್ಟಾರ ಇವರು ಅಂತ. ಹೌದು, ಅಂದರೆ ಕಾಂಗ್ರೆಸ್ನ ಸಿಂಪತೈಸರ್ ಮಹೇಶ್ ಚಂದ್ರ ಗುರು ಸೇರಿದಂಗೆ ಅಷ್ಟನ ಇಲ್ಲ, ಕುರುಬ ಸಮುದಾಯಕ್ಕೆ ಕೊಟ್ಟರೆ ಗೆಲ್ಲಕ್ಕಾಗಲ್ಲ ಮೈಸೂರನ್ನ ಅಂತ. ಆದರೆ ಸಿದ್ದರಾಮಯ್ಯ ಅಲ್ವೇ ಮಾಡ್ತಾರೆ, ಅಷ್ಟು ಬಾರಿ ಬಜೆಟ್ ಮಂಡಿಸೋರು, ದೊಡ್ಡ ಬಹುಮತ ಪಡೆದು ಸಿ ಎಂ ಆಗಿರೋರು, ಅವರೇ ಹಿಂಗೆ ಹಿಂಗೆ ಹಿಂದಕ್ಕೆ ಹೋಗ್ಬಿಟ್ರೆ ಉಳಿದವ್ರು ಮಿನಿಸ್ಟರ್ಗಳು ಏನು ಮಾಡ್ತಾರೆ? ಹೌದು, ಯಾರನ್ನಿಲ್ಲಲ್ಲ ಅವ್ರ ಗತಿ ಏನು? ಸಿದ್ದರಾಮಯ್ಯ ಅವ್ರ ಫ್ಯಾಮಿ ಮಗನೇ ಹಿಂಗೆ ಭಯ ಬಿದ್ದರೆಂಗೆ ನಿಲ್ಲಿಸ್ಬೇಕು ಅಂತ ಒಂದು ವರ್ಗ ಯತೀಂದ್ರನೇ ಪುಷ್ ಮಾಡ್ತಿದೆ. ಹಾಗೆ ಡಾಕ್ಟರ್ ಸುಶ್ರುತ್ ಗೌಡ ಇನ್ನು ಹೌದಲ್ವಾ, ಸಿದ್ದರಾಮಯ್ಯ ತಡ್ಕತ್ತಾರೆ ಸಿ ಎಂ. ಹೌದು, ಸುಶ್ರುತ್ ಗೌಡ ಏನ್ ಮಾಡ್ತಾರೆ, ನಾವೇನ್ ಮಾಡೋದು ಅಂತ ಅವ್ರದ್ದು ಹೆಸರಿದೆ, ಯತೀಂದ್ರದ್ದು ಹೆಸರಿದೆ, ಬಿಜೆಪಿ ನಡೀತಾ ಇದೆ, ಬಿಜೆಪಿ ಮತ್ತೆ ಜೆ ಡಿ ಎಸ್ ಈ ಕ್ಷೇತ್ರ ಜೆ ಡಿ ಎಸ್ ಬಿಟ್ಕೊಡ್ಬೇಕು ಅನ್ನೋ ಚರ್ಚೆ ಕೂಡ ಇದೆ. ಸಾರಾ ಮಹೇಶ್ ಕ್ಷೇತ್ರ ಮಂಡ್ಯಕ್ಕೆ ಸೇರುತ್ತೆ ಕೆ ಆರ್ ನಗರ, ಬಟ್ ಆದ್ರೆ ಸಾರಾ ಮಹೇಶ್ ಬಿಜೆಪಿಯಿಂದ ಅಭ್ಯರ್ಥಿ ಆಗೋದು ಅಥವಾ ಜೆ ಡಿ ಎಸ್ ಅಭ್ಯರ್ಥಿ ಆಗೋದು ಹಿಂಗಿದೆ. ಯದಿವೀರ್ನ ಕರ್ಕೊಬರ್ಬೇಕು ಅಂತ ಬಿಜೆಪಿ ಸ್ಟಿಲ್ ಟ್ರೈ ಮಾಡ್ತಿದ್ದಾರೆ. ಅಂಡ್ ಸಿ ಎಚ್ ವಿಜಯಶಂಕರ್ ಈ ಹಿಂದೆ ಸಂಸದರಾಗಿದ್ದಾರೆ. ಪ್ರತಾಪ್ ಸಿಂಹ ಅವ್ರದ್ದು ಪ್ರತಾಪ ಜಾಸ್ತಿ ಆಗಿರೋ ಕಾರಣ ಒಂದಷ್ಟು ಬಿಜೆಪಿಯಲ್ಲೇ ವಿರೋಧ, ರಾಮದಾಸ್ ವಿರೋಧ, ನಾಗೇಂದ್ರ ವಿರೋಧ. ಅವರ ಪರವಾಗಿ ಯಾವೊಬ್ಬರು ಕೂಡ ನಾಯಕರುಗಳಿಲ್ಲ, ಕೊಡಗು ಕೂಡ ಅಲ್ಲಿ ನಾಯಕರು ವಿರೋಧ ಇದೆ. ಹೌದು, ಅಂದ್ರೆ ಮೈಸೂರು ಕೊಡಗು ಜಿಲ್ಲೆಯಲ್ಲಿ ಬಿಜೆಪಿಯನ್ನು ಹಾಳು ಮಾಡ್ತಿರೋದೇ ಪ್ರತಾಪ್ ಸಿಂಹ. ನಮ್ಗೆ ಬಹಳ ತೊಂದರೆ ಕೊಟ್ಬಿಟ್ಟಿದ್ದಾರೆ, ಇವ್ರು ಬೇಡವೇ ಬೇಡ ಅಂತ ಬಿಜೆಪಿಗರ ವಕಾಲತ್ ಜಾಸ್ತಿ. ಹಾಗಾಗಿ ಕುಮಾರ್ ಸ್ವಾಮಿ ಹತ್ರ ಹೋಗೋದು ನೀವೇ ಕ್ಯಾಂಡಿಡೇಟ್ ನಿಮ್ದೇ ಮಾಡ್ಕೊಳ್ಳಿ, ನಮ್ಗೆ ಬೇಡ ಪ್ರತಾಪ್ ಸಿಂಹ ಬೇಡ ಬೇಡ ಅಂತ ಅವರೆಲ್ಲ ಅವ್ರ ತೋ ರಿಕ್ವೆಸ್ಟ್. ಹಾಗಾಗಿ ಸಾರಾ ಮಹೇಶ್ ಕ್ಯಾಂಡಿಡೇಟ್ ಮಾಡಕ್ಕೆ ಹಂಗೂ ಸಾರಾ ಮಹೇಶ್ ಆಗ್ಲಿ ಯದುವೀರ್ ಬರಲ್ವೇ, ವಿಜಯಶಂಕರ್ ಅವ್ರನ್ನಾರ ಮಾಡ್ಬಿಡಿ, ಪ್ರತಾಪ್ ಸಿಂಹನ್ ಮಾಡಬೇಡಿ ಅನ್ನೋ ಅಂತ ಬಂದು ನಿಂತೈತೆ ಮೈಸೂರು. ನೋಡ್ಬೇಕೇನಾಗುತ್ತೆ ಅಂತ. ಎಸ್ ವೀಕ್ಷಕರೇ, ಮೈಸೂರಿನ ಸಂಸದರು ಯಾರಾಗ್ಬೇಕನ್ನ ಕಾಮೆಂಟ್ ಮಾಡಿ. ಹಾಗೆ ಪ್ರತಿಯೊಬ್ರು ಒಳ್ಳೆ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ, ಅದರಲ್ಲೂ ಅಡುಗೆ ಮನೆಗೆ ಗಾಣದಿಂದ ತಯಾರಾದಂಥ ಪರಿಶುದ್ಧವಾದಂಥ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಕೇಳಿ ಖರೀದಿ ಮಾಡಿ. ನೆನಪಿರಲಿ, ನಿಮ್ಮ ಮನೆಯಲ್ಲಿ 6 ತಿಂಗಳ ಪಾಪು ಇದ್ರೆ ಅದು ನೆಮ್ಮದಿಯಾಗಿ ನಿದ್ರೆ ಮಾಡಬೇಕು ಅಂದ್ರೆ ಜೀನಿ ಸರಿ ಇಟ್ಟು ಕೊಡಿ. ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಏನ್ ತಿಂಡಿ ಮಾಡ್ಕೊಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಮಕ್ಕಳಿಗೆ ಉತ್ತಮ ಆಹಾರ ಅಂತ ಅಂದ್ರೆ ಸಿರಿಧಾನ್ಯದಿಂದ ತಯಾರಾದಂತ ಆಹಾರ. ಗರಿಗರಿಯಾದ ಮಸಾಲ ದೋಸೆ, ರಾಗಿ ದೋಸೆ ಹಾಗೂ ಇಡ್ಲಿ ಪಡ್ಡು ಉಪ್ಪಿಟ್ಟಿನ ಜೊತೆ ಚಪಾತಿ ಹಿಟ್ಟು ಸಹ ಜೀನಿ ಬ್ರ್ಯಾಂಡ್ನಲ್ಲಿ ಸಿಗುತ್ತೆ. ನೆನಪಿರಲಿ, ಬಿಪಿ ಶುಗರ್ ಕಂಟ್ರೋಲ್ ಆಗಬೇಕಾದ್ರೆ ಜೀನಿ ಕುಡಿಯಿರಿ.